ಮಂಗಳವಾರ ಸಂಜೆ 3-4 ಗಂಟೆಗೆ ಸಮಯದಲ್ಲಿ ಹಾರೋಹಳ್ಳಿ ಡಿಪೋ KA42F2156 ಬೆಂಗಳೂರಿನಿಂದ ಕನಕಾಪುರಕ್ಕೆ ರೂಟ್ ನಂಬರ್ 36-37 ಹೊರಟಿದ್ದ ಬಸ್ಸು ಕಗ್ಗಲೀಪುರ ಟು ಹಾರೋಹಳ್ಳಿ ಮಾರ್ಗ ಮಧ್ಯೆ ಕೆಎಸ್ಆರ್ಟಿಸಿ ಹಾರೋಹಳ್ಳಿ ಡಿಪೋ ನಿರ್ಲಕ್ಷ್ಯದಿಂದ ಬಸ್ಸಿಗೆ ಬಾಗಿಲು ಇಲ್ಲದ ಕಾರಣ ಕಗ್ಗಲೀಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ನೆಲಗುಣಿ ಗ್ರಾಮದ ತಿರುವಿನಲ್ಲಿ ಬರುತ್ತಿದ್ದಾಗ ಬಸ್ನಲ್ಲಿ ಕುಳಿತಿದ್ದ ಕನಕಾಪುರ ಮೂಲದ ಮುಳ್ಳಳ್ಳಿ ಗ್ರಾಮದ ಶಿವರಾಮು ಎಂಬುವರು ಬಸ್ಸಿನಿಂದ ಕೆಳಗೆ ಬಿದ್ದು ಗಂಭೀರ ಗಾಯಗೊಂಡಿದ್ದಾರೆ ಬಸ್ಸಿನ ಹಿಂದೆ ಬೈಕ್ನಲ್ಲಿ ಹೋಗುತ್ತಿದ್ದ ಮಾಣಿಕ್ಯ ಒಡೆಯರ್ ಚಲನಚಿತ್ರ ನಿರ್ದೇಶಕರು ತಕ್ಷಣ ಆಂಬ್ಯುಲೆನ್ಸ್ ಕರೆಸಿ ಪ್ರಥಮ ಚಿಕಿತ್ಸೆ ಕೊಡಿಸಿ ದಯಾನಂದ ಸಾಗರ ಹಾಸ್ಪಿಟಲ್ಗೆ ಕಳಿಸಿ ತಕ್ಷಣ ಗಾಯಾಳುವಿನ ಕುಟುಂಬಕ್ಕೆ ವಿಷಯ ತಿಳಿಸಿ ಮಾನವೀಯತೆ ಮೆರೆದಿದ್ದಾರೆ ನಂತರ ಬಸ್ಸಿನ ಸಂಪೂರ್ಣ ವಿಡಿಯೋ ಮಾಡಿ ಕಗ್ಗಲೀಪುರ ಪೊಲೀಸ್ನನ್ನು ಕರೆಸಿ ಬಸ್ಸನ್ನು ಪೊಲೀಸ್ ವಶಕ್ಕೆ ನೀಡಿರುವುದಾಗಿ ಅವರು ತಿಳಿಸಿದ್ದಾರೆ ಜೆಕೆ ನ್ಯೂಸ್ ಕನ್ನಡ ಬೆಂಗಳೂರು ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ ಸ್ನೇಹಿತರೆ ನೋಡ್ಬೋದು ಕೆಎಸ್ಆರ್ಟಿಸಿ ಬಸ್ KA42F2156 ಈ ಬಸ್ಸು ಬಂದು ಬೆಂಗಳೂರಿಂದ ಕನಕಪುರ ಹೋಗ್ತಾ ಇರುತ್ತೆ ಬೆಂಗಳೂರಿಂದ ಕನಕಪುರ ಪ್ಯಾಸೆಂಜರ್ಗಳನ್ನ ತುಂಬಿಕೊಂಡು ಹೋಗ್ತಾ ಇರಬೇಕಾದ್ರೆ ಇದು ಆಕ್ಚುಲಿ ರೆಡ್ ಬಸ್ಸು ರೆಡ್ ಬಸ್ ಎಕ್ಸ್ಪ್ರೆಸ್ ಆಕ್ಚುಲಿ ಎಕ್ಸ್ಪ್ರೆಸ್ ಗಳನ್ನ ಎಷ್ಟು ಸೇಫ್ಟಿಯಾಗಿ ಇಟ್ಕೊಂಡಿದ್ದಾರೆ ಇದ್ರಲ್ಲಿ ಆಗಿ ಅನಾಹುತ ಏನು ಅಂತ ತೋರಿಸ್ತೀನಿ ಬನ್ನಿ 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 ಜೂಮ್ ಮಾಡಿ ಇದನ್ನ ಜೂಮ್ ಮಾಡಿ KF42F2156 ಈ ಬಸ್ ರೆಡ್ ಬಸ್ ಬಂದು ಎಕ್ಸ್ಪ್ರೆಸ್ ಇರುತ್ತೆ ಇದು ಕೆಎಸ್ಆರ್ಟಿಸಿ ಬೆಂಗಳೂರು ಟು ಕನಕಪುರ ಹೋಗ್ಬೇಕಾದ್ರೆ ಎಕ್ಸ್ಪ್ರೆಸ್ ಅಲ್ಲಿ ಎಷ್ಟು ಸೇಫ್ಟಿ ಇದೆ ಅಂದ್ರೆ ಬಸ್ಸಿಗೆ ಡೋರ್ ಇಲ್ಲ ಈ ಬಸ್ಸಿಗೆ ಡೋರ್ ಇಲ್ಲದೆ ಇರ್ಬೇಕಾದ್ರೆ ಈ ಬಸ್ಸಲ್ಲಿ 100 ಜನ ಪ್ಯಾಸೆಂಜರ್ ಡೈಲಿ ಹೋಗ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ಸೇಫ್ಟಿ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಇವತ್ತ ಈ ಬಸ್ಸಿಗೆ ಡೋರ್ ಇಲ್ಲದೆ ಆಗಿರೋ ಅನಾಹುತದಿಂದ ಇವತ್ತು ಒಂದು ಜೀವ ಹೋಗ್ತಾ ಇರಬೇಕಿತ್ತು ಆದ್ರೆ ಇವತ್ತು ಒಬ್ಬ ವ್ಯಕ್ತಿಯ ಕತೆ ಚಿಂತಾಜನಕವಾಗಿದೆ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಅಂತ ಪರಿಸ್ಥಿತಿಯಲ್ಲಿ ಒಬ್ಬ ಡ್ರೈವರ್ ಪ್ಯಾಸೆಂಜರು ಸೀಟಲ್ಲಿ ಕೂತಿರ್ಬೇಕಾದ್ರೆ ಬರುತ್ತೆ ನೋಡಿ ಟರ್ನಿಂಗ್ ಬರ್ಸ್ ಸರ್ ನೋಡಿ ಟರ್ನಿಂಗ್ ಅಲ್ಲಿ ಬರ್ಬೇಕಾದ್ರೆ ಓವರ್ ಟರ್ನಿಂಗ್ ಆಗಿದೆ ಬಸ್ಸಲ್ಲಿ ಟರ್ನಿಂಗ್ ಆಗ್ತಿರ್ಬೇಕಾದ್ರೇನೆ ಈ ಬಸ್ಸಲ್ಲಿ ಈ ಸೀಟಲ್ಲಿ ಎಂಟ್ರೆನ್ಸ್ ಅಲ್ಲಿ ಕೂತಿರುವಂತ ಒಬ್ಬ ಪ್ಯಾಸೆಂಜರು ಕನಕಪುರದ ಹತ್ರ ಮುಳ್ಳಳ್ಳಿ ಅನ್ನೋ ಒಂದು ವ್ಯಕ್ತಿ ಮುಳ್ಳಳ್ಳಿಯಲ್ಲಿ ಇರುವಂತ ವ್ಯಕ್ತಿ ಶಿವರಾಮ್ ಅನ್ನೋರು ಸೀಟಿಂದ ಜಂಪ್ ಆಗಿ ಆಚೆ ಕಡೆ ಬೀಳ್ತಾರೆ ಅವರಿಗೆ ತಲೆ ಬೆನ್ನು ಮತ್ತೆ ಕಾಲು ಕೈಗಳು ಎಲ್ಲ ತುಂಬಾ ಏಟ್ ಆಗಿದೆ ಅವ್ರ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದ್ದು ಅವ್ರನ್ನ ಇವಾಗ ಆಂಬ್ಯುಲೆನ್ಸ್ ಅಲ್ಲಿ ದಯಾನಂದ ಸಾಗರ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ ನಾವು ಕೂಡ ಅಲ್ಲಿಗೆ ಹೋಗ್ತಾ ಇದೀವಿ ಅಲ್ಲಿ ಏನಾಗುತ್ತೆ ಅಂತ ನಿಮ್ಗೆ ಹೇಳ್ತೀವಿ ಆದಷ್ಟು ಇದನ್ನ ಹೆಚ್ಚು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹೊಮನಾಬಾದ